Good morning, students. Today I am going to explain social tenth lesson, the birth of the United Nations. The birth of the United Nations. In this lesson, we learn about the what are the causes for birth of United Nations, and also we learn about Universal Declaration of, of Human Rights, and also the main objectives of united nations and their organs so these are all the things we learn in this lesson understood children the industrial revolution in the world is very important invention especially in european countries the industrial revolution make many inventions and discoveries machines made it possible to manufacture goods faster cheaper and on larger scale but now a new problem emerged all these countries like britain france germany italy needed more raw materials to manufacture goods they also needed markets to sell these goods therefore these countries started to searching for new countries from where they could get raw materials and sell their goods since the industrial revolution had not taken place in asia and africa these european countries turned towards them however because each european country tried to get as many colonies for itself as possible they soon started fighting with each other soon all the countries were involved in the fight and turned it into the major war in 1914

ತುಂಬ ಫಾಸ್ಟರಾಗಿ ಮಿಷಿನ್ಗಳ ಮೂಲಕ ಇದ್ದರು ಆ ಗೂಡ್ಸು ತುಂಬ ಫಾಸ್ಟಾಗಿ ಮ್ಯಾನುಫ್ಯಾಕ್ಚರ್ ಆಗ್ತಾಯಿತ್ತು ಮತ್ತು ಆ ವಸ್ತುಗಳು ತುಂಬ ಚೀಪಾಗಿರ್ತಾಯಿತ್ತು ಮತ್ತು ಲಾರ್ಜ್ ಸ್ಕೇಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು ಯಾವಾಗ ಇದು ಜಾಸ್ತಿ ಮ್ಯಾನುಫ್ಯಾಕ್ಚರ್ ಆಯಿತು ಹೊಸ ಒಂದು ಪ್ರಾಬ್ಲಮ್ ಎಮರ್ಜ್ ಆಯಿತು ಎಲ್ಲಿ ಎಸ್ಪೆಷಲಿ ಇನ್ ಯುರೋಪಿಯನ್ ಕಂಟ್ರೀಸ್ ಯಾವುದ್ಯಾವುದು ಬ್ರಿಟನ್ನು ಫ್ರಾನ್ಸು ಜರ್ಮನಿ ಇಟಲಿ ಸೊ ಯಾವಾಗ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಯಿತು ಅವಕ್ಕೆ ರಾ ಮೆಟೀರಿಯಲ್ಸ್ ಬೇಕಾಯಿತು ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ದ ಗೂಡ್ಸ್ಗೆ ಸೊ ಆವಾಗ ಮಾರ್ಕೆಟ್ ಮತ್ತು ಅವು ತಯಾರಿಸಿದಂಥ ವಸ್ತುಗಳಿಗೆ ಮಾರ್ಕೆಟ್ ಬೇಕಾಯಿತು ಸೊ ಅದರಿಂದ ಆ ಕಂಟ್ರೀಸ್ ಏನು ಮಾಡ್ತು ಸತ್ತದ ನ್ಯೂ ಕಂಟ್ರೀಸ್ ಹೊಸ ಹೊಸ ಕಂಟ್ರಿಗಳನ್ನು ತಮ್ಮ ಮಾರ್ಕೆಟ್ಗೆ ಮತ್ತು ರಾ ಮೆಟೀರಿಯಲ್ಸ್ಗೆ ಹುಡುಕಲಿಕ್ಕೆ ಪ್ರಾರಂಭ ಪ್ರಾರಂಭವಾಗುತ್ತೆ ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆ್ಯಂಡ್ ನಾಟ್ ಟೇಕನ್ ಪ್ಲೇಸ್ ಇನ್ ಏಷ್ಯಾ ಆಫ್ರಿಕಾ ಅವಾಗ ಈ ಇಂಡಸ್ಟ್ರಿಯಲ್ ರಿಲೇಷನ್ ಆಗಿದ್ದು ಮೊದಲಲ್ಲಿ ಯುರೋಪಿನಲ್ಲಿ ಆದರೆ ಇದರ ಎಫೆಕ್ಟು ಅಥವಾ ಈ ರೀತಿಯ ಇಂಡಸ್ಟ್ರಿಯಲ್ ರಿಲೇಷನ್ ಏಷ್ಯಾ ಮತ್ತು ಆಫ್ರಿಕಾ ಕಂಟ್ರಿಗಳಲ್ಲಿ ಆಗಿರಲಿಲ್ಲ ಸೊ ಅವಾಗೇನು ಮಾಡ್ತು ಯುರೋಪಿಯನ್ ಕಂಟ್ರೀಸು ಈ ದೇಶಗಳಲ್ಲಿ ತಮ್ಮ ವ್ಯಾಪಾರವನ್ನು ಮಾಡಲಿಕ್ಕೆ ಅಥವಾ ಟ್ರೇ ಮಾರ್ಕೆಟನ್ನು ಪಡ್ಕೊಳ್ಳೋಕ್ಕೆ ರಾ ಮೆಟೀರಿಯಲ್ಸನ್ನು ಪಡ್ಕೊಳ್ಳೋಕ್ಕೆ ಆ ಕಂಟ್ರೀಸನ್ನು ಕಾಲೋನಿಗಳನ್ನಾಗಿ ಮಾಡ್ಕೊಳ್ತಾರೆ ಸೊ ಆ ಕಾಲೋನಿಗಳನ್ನು ಮಾಡಿಕೊಳ್ಳುವುದಕ್ಕಾಗಿ ಯುರೋಪಿಯನ್ ಕಂಟ್ರೀಸ್ಟು ಒಬ್ಬರನ್ನೊಬ್ಬರು ಇದಕ್ಕೆ ಪೈಪೋಟಿಯನ್ನು ನಡೆಸ್ತಾರೆ ಸೊ ಈ ಒಂದು ಪೈಪೋಟಿ ಅಥವಾ ಏನಾಗುತ್ತೆ ಫಸ್ಟ್ ವರ್ಲ್ಡ್ ವಾರ್ ಆಗಲಿಕ್ಕೆ ಕಾರಣ ಆಗುತ್ತೆ ಅಂಡರ್ಸ್ಟುಡ್ ನೈನ್ಟೀನ್ ಫೋರ್ಟೀನಲ್ಲಿ ದಿಸ್ ವಾಸ್ ದ ಫಸ್ಟ್ ವರ್ಲ್ಡ್ ವಾರ್ ಟುಕ್ಸ್ ಪ್ಲೇಸ್ ಇನ್ ದ ವರ್ಲ್ಡ್ ನೆಕ್ಸ್ಟ್ ಯು ಲರ್ನ್ ಅಬೌಟ್ ಫಸ್ಟ್ ವರ್ಲ್ಡ್ ವಾರ್ ದ ಫಸ್ಟ್ ವರ್ಲ್ಡ್ ವಾರ್ ಸ್ಟಾರ್ಟೆಡ್ ಇನ್ ನೈನ್ಟೀನ್ ಫೋರ್ಟೀನ್ ಇಟ್ ಎಂಡೆಡ್ ಇನ್ ನೈನ್ಟೀನ್ ಏಯ್ಟೀನ್ ವಾಟ್ ಇಸ್ ದ ಡೇಟ್ ಆಫ್ ಫಸ್ಟ್ ವರ್ಲ್ಡ್ ವಾರ್ ನೈನ್ಟೀನ್ ಫೋರ್ಟೀನ್ ಟು ನೈನ್ಟೀನ್ ಏಯ್ಟೀನ್ ದ ಎಂಟೈರ್ ವರ್ಲ್ಡ್ ವಾಸ್ ಡಿವೈಡೆಡ್ ಇನ್ ಟು ಟೂ ಗ್ರೂಪ್ಸ್ ಆನ್ ಒನ್ ಸೈಡ್ ದೇರ್ ವಾಸ್ ಜರ್ಮನಿ ಆಸ್ಟ್ರಿಯಾ ಹಂಗರಿ ಆ್ಯಂಡ್ ಟರ್ಕಿ

ಸೊ ಎಂಟೈರ್ ವರ್ಲ್ಡ್ ಏನಾಯಿತು ಟೂ ಗ್ರೂಪ್ಸ್ ಆಯಿತು ಒಂದು ಕಡೆ ಜರ್ಮನಿ ಆಸ್ಟ್ರಿಯಾ ಹಂಗರಿ ಒಂದು ಟರ್ಕಿ ಆದರೆ ಇನ್ನೊಂದು ಕಡೆ ಫ್ರಾನ್ಸು ಬ್ರಿಟನ್ನು ಯುನೈಟೆಡ್ ಸ್ಟೇಟು ಮತ್ತು ರಷ್ಯಾ ಸೊ ಈ ಈ ವರ್ಲ್ಡ್ ವರ್ಲ್ಡ್ ವಾರ್ ಆದಮೇಲೆ ಇದರ ಎಫೆಕ್ಟ್ಸ್ ರಿಸಲ್ಟು ತುಂಬಾ ಬ್ಯಾಡಾಗಿತ್ತು ಏನು ಅಂದರೆ ಏಯ್ಟಿ ಫೈವ್ ಲ್ಯಾಕ್ಸ್ ಜನರು ಸಾಯ್ತಾರೆ ಟೂ ಕ್ರೋರ್ಸ್ ಆ್ಯಂಡ್ ಟೆನ್ ಲ್ಯಾಕ್ ವರ್ ಉಂಡ್ ಗಾಯಾಳಾಗ್ತಾರೆ ಟೂ ಕ್ರೋರ್ಸ್ ಡೈಡ್ ಫ್ರಮ್ ಡಿಸೀಸಸ್ ಕಾಸ್ಡ್ ಬೈ ದ ವಾರ್ ಆ್ಯಂಡ್ ಫೆಮಿನ್ ಸೊ ಇಟ್ ಈಸ್ ದ ಬ್ಯಾಡ್ ಎಫೆಕ್ಟ್ಸ್ ಆಫ್ ದ

ಸೊ ಅದು ಫಾರ್ಮ್ ಆಗಿ ಸ್ವಲ್ಪ ದಿನಕ್ಕೆ ಮತ್ತೇನಾಯಿತು ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು ದ ವರ್ಲ್ಡ್ ವಾರ್ ಟು ಬಿಗ್ಯಾನ್ ಇನ್ ಸಿಫ್ಟ್ ಸೆಪ್ಟೆಂಬರ್ ನೈನ್ಟೀನ್ ತರ್ಟಿ ನೈನ್ ವೆನ್ ದ ಬ್ರಿಟನ್ ಆ್ಯಂಡ್ ಫ್ರಾನ್ಸ್ ಡಿಕ್ಲೇರ್ ದ ವಾರ್ ಆನ್ ಜರ್ಮನಿ ಫಾಲೋಯಿಂಗ್ ಜರ್ಮನೀಸ್ ಇನ್ವೆನ್ಷನ್ ಆಫ್ ಪೋಲ್ಯಾಂಡ್ ದ ವಾರ್ ವಾಸ್ ಎಂಡೆಡ್ ಇನ್ ನೈನ್ಟೀನ್ ಫಾರ್ಟಿ ಫೈವ್ ಆನ್ ಒನ್ ಸೈಡ್ ದೇರ್ ವಾಸ್ ಎ ಜರ್ಮನಿ ಇಟಲಿ ಆ್ಯಂಡ್ ಜಪಾನ್ ಆನ್ ದ ಅದರ್ ಸೈಡ್ ದೇರ್ ವಾಸ್ ಎ ಆಲ್ಮೋಸ್ಟ್ ಆಲ್ ದ ರಿಮೈನಿಂಗ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ದ ವಾರ್ ಎಂಡೆಡ್ ವಿತ್ ದ ಬಾಂಬಿಂಗ್ ಆಫ್ ಹಿರೋಷಿಮಾಂಡ್ ನಾಗಸಕಿ ಇನ್ ಜಪಾನ್

ಒಂದು ಕಡೆ ಜರ್ಮನಿ ಇಟಲಿ ಜಪಾನ್ ಆಗಿದೆ ಇನ್ನೊಂದು ಕಡೆ ಎಲ್ಲ ಕಂಟ್ರಿಗಳು ಒಂದು ಸೈಡಲ್ಲಾಗಿತ್ತು ಸೊ ಈ ಒಂದು ಯುದ್ಧ ಎಂಡಾಗಿದ್ದು ಇರೋಶಿಮಾಂಡ್ ನಾಗಸಕ್ಕಿ ಜಪಾನಿನ ಈ ಎರಡು ಬಹಳ ಪ್ರಮುಖವಾದಂತ ನಗರಗಳು ಇವುಗಳ ಮೇಲೆ ಬಾಂಬನ್ನು ಹಾಕಿದ ಮೇಲೆ ಈ ಯುದ್ಧ ನಡೆಯ ನಿಲ್ಲುತ್ತೆ ಆದರೆ ಇದರ ರಿಸಲ್ಟು ಫೈವ್ ಕ್ರೋರ್ ಲೈಫ್ಸ್ ವಾರ್ ಲಾಸ್ಟ್ ದಿರ್ ವಾಸ್ ಎ ಲಾಸ್ ಯೂಸ್ ಲಾಸ್ ಪ್ರಾಪರ್ಟಿ ಸಿಟೀಸ್ ಆ್ಯಂಡ್ ಟೌನ್ಸ್ ವರ್ ರಾಗ್ ಟು ದ ಗ್ರೌಂಡ್ ಭೂಮಿಯೊಳಗೆ ಸೇರ್ಕೊಳ್ಳೋ ಅಷ್ಟೊಂದು ಭಯಂಕರವಾದಂಥ ಒಂದು ರಿಸಲ್ಟು ಯುದ್ಧ ಅಂತ ಹೇಳ್ಬೋದು ಯಾರು ಸೆಕೆಂಡ್ ವರ್ಲ್ಡ್ ವಾರ್ ಸೊ ಇದು ಮುಂದೆ ಈ ರೀತಿಯ ಯುದ್ಧ ನಡಿಬಾರ್ದು ಅನ್ನುವುದಕ್ಕಾಗಿ ಯು ಎನ್ ಒ ದ ಬರ್ತ್ ಆಫ್ ಯುನೈಟೆಡ್ ನೇಷನ್ ಈ ಯುದ್ಧವನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಆರ್ಗನೈಜೇಷನ್ ಇಂಪಾರ್ಟೆಂಟ್ ಅಂತ ಹೇಳಿ ಎಲ್ಲ ರಾಷ್ಟ್ರಗಳು ಕೂತ್ಕೊಂಡು ಮೀಟಿಂಗನ್ನು ಮಾಡಿದ ಮೇಲೆ ಈ ಒಂದು ಯುನೈಟೆಡ್ ನೇಷನ್ ಆರ್ಗನೈಜೇಷನ್ನು ಎಸ್ಟಾಬ್ಲಿಷ್ ಆಯಿತು ಯು ಎನ್ ಒ ಸ್ಟ್ಯಾಂಡ್ಸ್ ಫಾರ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಇಟ್ ಈಸ್ ದ ಓಲ್ಡ್ ಬಾಡಿ ವಿಚ್ ಕೇಮ್ಸ್ ಟು ಎಕ್ಸಿಸ್ಟೆನ್ಸ್ ಆನ್ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ನೈನ್ಟೀನ್ ಫಾರ್ಟಿ ಫೈವ್ ಅಟ್ ದ ಎಂಡ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್ इट्स मेन अब्जेक्टिव फर् सेक्युरीटी आंड डवलपम्मेट इख्य अबक्टिवसून सेक्युरीटी मैं डवलपम्मेंट द युनेड नेशशन हेज़ बीन मेड टू वर्क फॉर् प्रमोशन आफ् पीस एंड सेक्युरीटी आफ् एव्री कंट्री आफ द वर्ल्ड फ्रेंड्ली रिलेशन अमांग द मेबर कंट्री ह्यूमन फ्रीडम्स आंड रईट्स एंड डवलपमेंट बै रईजिंग द प्रोडशन आफ फुड प्रोवैडिंग मेडिकल फेसिलटीस एंड सल्यूशन आफ् द प्रॉल्स आफ् चिलड्र रेफ्यूजी ಸೊ ಇದು ನೈನ್ಟೀನ್ ಬರ್ ದ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅಂದರೆ ಅಕ್ಟೋಬರ್ ಟ್ವೆಂಟಿ ಫೋರ್ ನೈನ್ಟೀನ್ ಫಾರ್ಟಿ ಫೈವಲ್ಲಿ ಯಾವಾಗ ಸೆಕ್ ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಇದರ ಮುಖ್ಯ ಉದ್ದೇಶ ಏನು ಅಂದರೆ ಸೆಕ್ಯುರಿಟಿ ಆ್ಯಂಡ್ ಡೆವಲಪ್ಮೆಂಟ್ ದ ಪೀಸ್ ಆ್ಯಂಡ್ ಸೆಕ್ಯುರಿಟಿ ಫಾರ್ ಎವ್ರಿ ಕಂಟ್ರಿ ಆಫ್ ದ ವರ್ಲ್ಡ್ ಪ್ರತಿಯೊಂದು ರಾಷ್ಟ್ರಗಳ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಫ್ರೆಂಡ್ಲಿ ನೇಷನ್ಸ್ ಅಮಾಂಗ್ ದ ಮೆಂಬರ್ ಕಂಟ್ರೀಸ್ ದ ಎಲ್ಲ ಆದಷ್ಟು ಯಾರ್ಯಾರು ಮೆಂಬರ್ ಇದ್ದರೆ ಅವರಲ್ಲಿ ಫ್ರೆಂಡ್ಲಿ ರಿಲೇಶನ್ಶಿಪ್ಪನ್ನು ಬೆಳೆಸುವಂಥದ್ದು ಹ್ಯೂಮನ್ ಫ್ರೀಡಮ್ ಮತ್ತು ರೈಟ್ಸನ್ನು ಕೊಡುವಂಥದ್ದು ಡೆವಲಪ್ಮೆಂಟ್ ಬೈ ರೈಸಿಂಗ್ ದ ಪ್ರೊಡಕ್ಷನ್ ಆಫ್ ಫುಡ್ಡು ಪ್ರೊವೈಡಿಂಗ್ ಮೆಡಿಕಲ್ ಫೆಸಿಲಿಟಿ ಸೊಲ್ಯೂಷನ್ ಆಫ್ ದ ಪ್ರಾಬ್ಲಮ್ಸ್ ಆಫ್ ಚಿಲ್ಡ್ರನ್ ಆ್ಯಂಡ್ ರೆಫ್ಯೂಜೀಸ್ ಇವರ ಸಮಸ್ಯೆಗಳನ್ನು ಬಗೆಯ ದಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಯುನೈಟೆಡ್ ನೇಷನ್ಸ್ ಸೊ ವೆನ್ ಅಂಡ್ ಆಲ್ಸೋ ಇಟ್ ಡಿಕ್ಲೇರ್ ದ ಯುನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಹ್ಯೂಮನ್ ರೈ ಮಾನವ ಹಕ್ಕುಗಳಿಗೆ ಇದು ಯೂನಿವರ್ಸಲ್ ಆಗಿ ಎಲ್ಲ ಕಡೆನೂ ಸಹ ಇದು ಸಿಗಬೇಕು ಯೂನಿವರ್ಸಲ್ ಆಗಿರಬೇಕು ಅಂತ ಹೇಳಿ ಅದು ಡಿಕ್ಲರೇಷನ್ ಮಾಡುತ್ತೆ ವೆನ್ ಎವರ್ ದೆರ್ ಈಸ್ ಎ ಸಮ್ ಪ್ರಾಬ್ಲಮ್ ಇಟ್ ಟ್ರೈಸ್ ಟು ಸಾಲ್ವ್ ಥ್ರೂ ದ ಕೋಆಪರೇಷನ್ ಆಫ್ ದ ಮೆಂಬರ್ಸ್ ಯುನೈಟೆಡ್ ನೇಷನ್ ಪ್ರಿಪೇರ್ಡ್ ದ ಲೀಸ್ಟ್ ಆಫ್ ಹ್ಯೂಮನ್ ರೈಟ್ಸ್ ಕಾಲ್ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಇಟ್ ಆಸ್ ಅಡಾಪ್ಟೆಡ್ ಬೈ ಟೆಂತ್ ಅಕ್ಟೋಬರ್ ನೈನ್ಟೀನ್ ಫೋರ್ಟಿ ಏಯ್ಟ್ ವಿಚ್ ಈಸ್ ಎ ಸೆಲೆಬ್ರೇಟೆಡ್ ಆಸ್ ದ ಹ್ಯೂಮನ್ ರೈಟ್ ಡೇ ಆಲ್ ಓವರ್ ದ ವರ್ಲ್ಡ್ ಸಮ್ ಆಫ್ ದ ಇಂಪಾರ್ಟೆಂಟ್ ರೈಟ್ಸ್ ಆರ್ ದ ರೈಟ್ ಟು ಲೀವ್ ಆಸ್ ಫ್ರೀ ಸಿಟಿಸನ್ ಆಫ್ ಕಂಟ್ರಿ Equality before the law, the right to free speech and writing, the right to education, employment, and freedom of religion, freedom from discrimination based on religion or sex, equal pay for equal work, freedom to travel from one place to another. ಸೊ ಇದರ ಈಕ್ವಲ್ ದೇ ಈ ನೈನ್ಟೀನ್ ಫೋರ್ಟಿ ಏಯ್ಟಲ್ಲಿ ಹ್ಯೂಮನ್ ರೈಟ್ಸನ್ನು ಡಿಕ್ಲೇರ್ ಮಾಡುತ್ತೆ ಯಾವುದು ಯುನೈಟೆಡ್ ನೇಷನ್ ಯೂನಿವರ್ಸಲ್ ಡಿಕ್ಲರೇಷನ್ನ ಮಾಡ್ತು ಸೊ ಇದನ್ನು ಆಲ್ ಓವರ್ ದ ವರ್ಲ್ಡ್ ಅವತ್ತಿನ ದಿನವನ್ನು ನಾವು ಹ್ಯೂಮನ್ ರೈಟ್ಸ್ ಡೇ ಅಂತಲೇ ಎಸ್ಟ್ಯಾಬ್ಲಿಷ್ ಮಾಡ್ತೇವೆ ಯಾವ್ಯಾವ ರೈಟ್ಸನ್ನು ಕೊಟ್ಟಿದೆ ಇಂಪಾರ್ಟೆಂಟ್ ರೈಟ್ಸನ್ನು ಸಿಟಿಜನ್ಗೆ ಅಂದರೆ ದ ರೈಟ್ ಟು ಲೀವ್ ಆ್ಯಸ್ ಫ್ರೀ ಸಿಟಿಜನ್ ಆಫ್ ದ ಕಂಟ್ರಿ ಪ್ರತಿಯೊಬ್ಬ ಸಿಟಿಜನ್ನು ಸಹ ಫ್ರೀಯಾಗಿ ಆ ಕಂಟ್ರಿಯಲ್ಲಿ ಜೀವನ ಮಾಡಬೇಕು ಅದೊಂದು ಹಕ್ಕು ಅಂತ ಹೇಳಿದೆ ಆ ದೇಶಗಳಲ್ಲಿ ಆ ಸಿಟಿಜನ್ಸ್ಗೆ ಫ್ರೀನೆಸ್ ಇರಬೇಕು ಈಕ್ವಾಲಿಟಿ ಬಿಫೋರ್ ಲಾ ಎಲ್ಲರೂ ಸಹ ಕಾನೂನಿನ ಮುಂದೆ ಈಕ್ವಲ್ ಅಂತ ಹೇಳಬೇಕು ದ ರೈಟ್ ಫ್ರೀ ಸ್ಪೀಚ್ ಆ್ಯಂಡ್ ರೈಟಿಂಗ್ ಪ್ರತಿಯೊಬ್ಬರಿಗೂ ಸಹ ಮಾತನಾಡುವ ಮತ್ತು ಬರೆಯುವ ಹಕ್ಕನ್ನು ಕೊಡಬೇಕು ಹಕ್ಕಿದೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಎಜುಕೇಷನ್ನು ಎಂಪ್ಲಾಯ್ಮೆಂಟು ಫ್ರೀಡಮ್ಮು ಆ್ಯಂಡ್ ಆಲ್ಸೋ ಡಿಸ್ಕ್ರಿಮಿನೇಷನ್ ಬೇಸ್ಡ್ ರಿಲೀಜನನ್ನು ಬ್ರಿಟಿಷ್ ಇವುಗಳಿಂದ ಫ್ರೀ ಫ್ರೀಡಮನ್ನು ಫರ್ಕ್ ಪಡ್ಕೊಳ್ಬೇಕು ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ರಿಲಿಜನ್ ಆರ್ ಸೆಕ್ಸ್ ಸೊ ಈಕ್ವಲ್ ಪೇ ಟು ಈಕ್ವಲ್ ವರ್ಕ್ ಸರಿಯಾದ ಕೆಲಸಕ್ಕೆ ಸರಿಯಾದ ಒಂದು ಸಹ ಸಂಬಳವನ್ನು ಕೊಡುವಂಥದ್ದು ಈ ಫ್ರೀಡಮ್ ಟು ಟ್ರಾವೆಲ್ ಒನ್ ಪ್ಲೇಸ್ ಟು ಅನ್ ಅದರ್ ಎಲ್ಲಿ ಯಾರು ಯಾರು ಬೇಕಾದರೂ ಎಲ್ಲ ಎಲ್ಲಿ ಬೇಕಾದರೂ ಟ್ರಾವೆಲನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ ಸೊ ದ ಯುನೈಟೆಡ್ ನೇಷನ್ ಈಸ್ ಟ್ರೈಂಗ್ ಇಟ್ಸ್ ಬೆಸ್ಟ್ ಟು ಮೇಕ್ ಆಲ್ ದೀಸ್ ರೈಟ್ಸ್ ಎ ರಿಯಾಲಿಟಿ ಇನ್ ಎವ್ರಿ ಕಂಟ್ರಿ ಆಫ್ ದ ವರ್ಲ್ಡ್ Fifty-one nations become original members of the UN. So, how many members of the UN were fifty-one nations become the original members? The secretary is another important organ of United Nations. It is responsible for the day-to-day -day working of the organization. The secretary is head of the Secretary-General. It is assisted by hundred of other officers. Secretary-General is elected by the General Assembly. The UN has its headquarters at lake success, new ARC. the un has six organs to carry out of its business. however, security council is the most important organ. america, usa, england, france, china are the five permanent members of security council. they enjoy the right to veto, which means the security council cannot take any without a unanimous consent of these five members. if any of these members disagree, the decision cannot be taken as valid in this council there are 10 temporary members besides its six organs the union the uno there are number of specialized agencies of the organization some of the united nations are the educational scientific cultural organization the world health organization the united nations international organization emergency fund the food and agricultural organization or fao these agencies are charged with the specific responsibilities in the field of health education science trade culture and human rights understood so united nations so ಏನು ಎಸ್ಟಾಬ್ಲಿಷ್ ಆಯಿತು ಇದಕ್ಕೆ ತನ್ನದೇ ಆದಂಥ ಒಂದು ಸೆಕ್ರೆಟ್ರಿಯೇಟ್ ಅಂತ ಹೇಳಿ ಒಂದು ಆರ್ಗನ್ ಇದೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಡೇ ಟು ಡೇ ಏನು ವರ್ಕ್ ಆರ್ಗನೈಜೇಷನ್ ವರ್ಕ್ ಮಾಡಬೇಕು ಅನ್ನೋದನ್ನ ಇದು ಇದ್ರ ನೋಡ್ಕೊಳ್ಳೋದೇ ಇದು ರೆಸ್ಪಾನ್ಸಿಬಲ್ ಇದರ ಹೆಡ್ಡು ಸೆಕ್ರೆಟ್ರಿ ಜನರಲ್ ಆಗಿರ್ತಾನೆ ಸೊ ಇವರಿಗೆ ಸಾವಿರದ ನೂರಾರು ಜನ ಆಫೀಸರ್ಸ್ ಇವರಿಗೆ ಹೆಲ್ಪ್ ಮಾಡಿ ಅಸಿಸ್ಟ್ ಮಾಡ್ತಾರೆ ಸೊ ಈ ಸೆಕ್ರೆಟರಿ ಜನರಲ್ಲು ಜನರಲ್ ಅಸೆಂಬ್ಲಿಯಿಂದ ಎಲೆಕ್ಟ್ ಆಗಿರ್ತಾರೆ ಇದರ ಹೆಡ್ ಎಲ್ಲಿದೆ ಯು ಎನ್ ಅದು ಒಂದು ನ್ಯೂ ಯಾರ್ಕಲ್ಲಿ ಸೊ ಟೋಟಲಿ ದ ಯು ಎನ್ ಎ ಹ್ಯಾಸ್ ಸಿಕ್ಸ್ ಆರ್ಗನ್ಸ್ ಅನ್ನೋ ಒಂದಿದೆ ಅದರಲ್ಲಿ ಸೆಕ್ಯುರಿಟಿ ಕೌನ್ಸಿಲಲ್ಲಿ ಪರ್ಮನೆಂಟ್ ಮೆಂಬರ್ಸ್ ಫೈವ್ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ ಯಾರ್ಯಾರು ಅಮೇರಿಕಾ ಯು ಎಸ್ ಎ ಇಂಗ್ಲೆಂಡ್ ಫ್ರಾನ್ಸ್ ಅಂಡ್ ಚೀನಾ ಇವರಿಗೆ ವೀಟೋ ಪವರ್ ಇದೆ ಅಂಜಾದ ರೈಟ್ ಟು ವಿಟೋ ಪವರ್ ಸಹ ಇರುತ್ತೆ ಸೊ ಈ ಸಿಕ್ಸ್ ಆರ್ಗನ್ಸ್ ಜೊತೆಗೆ ಯು ಎನ್ ಒಗೆ ನಂಬರ್ ಆಫ್ ಸ್ಪೆಷಲ್ ಏಜೆನ್ಸೀಸ್ ಸಹ ಹೆಲ್ಪ್ ಮಾಡುತ್ತೆ ಅವುಗಳಲ್ಲಿ ಇಂಪಾರ್ಟೆಂಟ್ ಆರ್ ದ ಕಲ್ಚರಲ್ ಆರ್ಗನೈಜೇಷನ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ದ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಎಜು ಸ್ಪೆಷಲ್ ಸ್ಪೆಷಲೈಸ್ಡ್ ಏಜೆನ್ಸೀಸ್ ದೀಸ್ ಏಜೆನ್ಸೀಸ್ ಕೆಲಸ ಏನು ವಾಟ್ ಇಸ್ ದ ಮೇನ್ ಫಂಕ್ಷನ್ಸ್ ಆಫ್ ದ ಏಜೆನ್ಸೀಸ್ ಅಂದರೆ ಟು ಸಿ ರೆಸ್ಪಾನ್ಸಿಬಿಲಿಟಿ ಇನ್ ದ ಫೀಲ್ಡ್ ಆಫ್ ಹೆಲ್ತ್ ಎಜುಕೇಷನ್ ಸೈನ್ಸ್ ಟ್ರೇಡ್ ಕಲ್ಚರ್ ಮತ್ತು ಹ್ಯೂಮನ್ ರೈಟ್ಸ್ ಇವುಗಳನ್ನು ನೋಡಿಕೊಳ್ಳುವುದೇ ಈ ಒಂದು ಎಮರ್ಜೆನ್ಸಿ ಈ ಒಂದು ಯು ಎನ್ ಎ ಸ್ಪೆಷಲ್ ಆರ್ಗನೈಸೇಷನ್ ಕೆಲಸ ಆಗುತ್ತೆ ಸೊ ಟೋಟಲಿ ದ ಮೇನ್ ಏಮ್ ಆಫ್ ದ ಯು ಎನ್ ಓ ಈಸ್ ಟು ಪೀಸ್ ಟು ಮೈಂಟೈನ್ ದ ಪೀಸ್ ಆ್ಯಂಡ್ ಸೆಕ್ಯುರಿಟಿ ಆಫ್ ದ ಆಲ್ ಓವರ್ ದ ಕಂಟ್ರೀಸ್ So, today it is a way it takes place very important role in the world and it formed after the second world war. So, these are all the important things we learn in this lesson understood. So, in next class I will give the classwork for this lesson. Until now take care goodbye.